ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ರಾಜ್ಯದಲ್ಲಿ ಇಂದು ಮತದಾನ ನಡೆಯಿತು ಜೊತೆ ಜೊತೆಗೆ ಕೆಲವು ಶಾಕಿಂಗ್ ದುರ್ಘಟನೆಗಳನ್ನು ಕೂಡ ನಡೆದಿದ್ದಾವೆ ವಿಡಿಯೋನ ನೀವು ಪೂರ್ತಿ ನೋಡಿ ಹಾಸನ ಜಿಲ್ಲೆಯಲ್ಲಿ ಮತದಾನ ಮಾಡಿ ಹೊರಬಂದ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ವೃದ್ಧೆ ಒಬ್ಬಳು ಕೂಡ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ಮತ ಚಲಾವಣೆಗೆ ಬಂದು ಕುಸಿದು ಬಿದ್ದು ವೃದ್ಧೆಯೊಬ್ಬಳು ಸಾವನ್ನಪ್ಪಿದ್ದಾರೆ ಮತ್ತೊಂದೆಡೆಯಲ್ಲಿ ಗದಗ ಜಿಲ್ಲೆಯಲ್ಲಿ ಮತಗಟ್ಟೆ ಮುಂದೆನೆ ಧರಣಿ ಕುಳಿತಿದ್ದಾರೆ ಒಬ್ಬರು ಅಜ್ಜಿ ಯಾಕೆ ಏನಾಗಿದೆ ಎಂಬುದನ್ನು ನೋಡಿದ ಅಧಿಕಾರಿಗಳ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ವಿಜಯಪುರದಲ್ಲಿ ಮತ್ತೊಂದು ಶಾಕಿಂಗ್ ಸುದ್ದಿ ಮತ ಹಾಕಲು ತಂದ ಮತಯಂತ್ರವನ್ನೇ ಪೀಸ್ ಪೀಸ್ ಮಾಡಿದ್ದಾರೆ ಕಾರು ಒಡೆದು ಹಾಕಿದ್ದಾರೆ ಗ್ರಾಮಸ್ಥರು ಬಸವನ ಬಾಗೇವಾಡಿಯಲ್ಲಿ ಬಂಧನ ಮಾಡಿದ್ದಾರೆ ಇನ್ನು ಓಟ್ ಅಮೆರಿಕದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಂದಿದ್ದಾರೆ ಆದರೆ ಆಗಿದ್ದೇ ಬೇರೆ ಏನಾಯ್ತು ಎಂಬ ಮಾಹಿತಿಯನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಅದನ್ನು ಕೂಡ ಿ ಫೇಸ್ಬುಕ್ ನೋಡ್ತಾ ಇದ್ರೆ ಫಾಲೋ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಶಾಕಿಂಗ್ ಸುದ್ದಿ ಹಾಸನ ಜಿಲ್ಲೆಯಲ್ಲಿ ಮತದಾನ ಮಾಡಿ ಹೊರಬಂದ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನೊಪ್ಪಿರುವ ಘಟನೆ ನಡೆದಿದೆ ಹೌದು ಬಹು ನಿರೀಕ್ಷಿತ ಕರ್ನಾಟಕ ವಿಧಾನಸಭಾ ಚುನಾವಣೆ ಇಂದು ರಾಜ್ಯಾದ್ಯಂತ ಬೆಳಗ್ಗೆ ಏಳು ಗಂಟೆಯಿಂದ ಆರಂಭವಾಗಿ ಸಂಜೆ ಆರು ಗಂಟೆ ಸುಮಾರಿಗೆ ಮುಕ್ತಾಯವಾಗಿದೆ ಆದರೆ ಇದೇ ನಡುವೆ ಹಲವಾರು ದುರ್ಘಟನೆಗಳು ಕೂಡ ನಡೆದಿವೆ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನು ಇಂದು ಮಾಡಿದ್ದಾರೆ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಒಂದೇ ಹಂತದಲ್ಲಿ ಇಂದು ಮತದಾನ ನಡೆದಿದ್ದು ಬೆಳಗ್ಗೆ ಏಳು ಗಂಟೆಗೆ ಆರಂಭವಾಗಿ ಸಂಜೆ ಆರು ಗಂಟೆವರೆಗೆ ಮತದಾನ ನಡೆದಿದೆ ಸ್ನೇಹಿತರೆ ರಾಜ್ಯಾದ್ಯಂತ ಕಟ್ಟುನಿಟ್ಟಿನ ಒಂದು ಮತದಾನ ಇಂದು ನಡೆದಿದ್ದು ಆದರೆ ಇದೇ ನಡುವೆ ಹಾಸನ ಜಿಲ್ಲೆಯಲ್ಲಿ ಮತದಾನ ಮಾಡಿ ಹೊರಬಂದ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವ ಘಟನೆ ಕೂಡ ನಡೆದಿದೆ ಹೌದು ಹಾಸನ ಜಿಲ್ಲೆಯ ಚಿಕ್ಕೋಲೆ ಗ್ರಾಮದಲ್ಲಿ ಮತದಾನ ಮಾಡಿ ಹೊರಬಂದಂತ ಜಯಣ್ಣ ಎನ್ನುವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಮತ ಚಲಾವಣೆಗೆ ಬಂದ ವೃದ್ಧೆ ಸಾವನ್ನೊಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ ಹೌದು ಬೆಳಗಾವಿ ಜಿಲ್ಲೆಯಲ್ಲಿ ಮತ ಮಾಡಲು ಬಂದಂತ ವೃದ್ಧೆ ಒಬ್ಬರು ಕುಸಿದು ಬಿದ್ದು ಸಾವನ್ನೊಪ್ಪಿದ್ದಾರೆ ಎಂದು ಹೇಳಲಾಗಿದೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ಮತದಾನದ ವೇಳೆ ಒಟ್ಟಾರೆ ಎರಡು ದುರಂತ ನಡೆದಿದೆ ಅಂತ ಹೇಳಬಹುದು ಒಂದು ಹಾಸನದಲ್ಲಿ ಆದರೆ ಮತ್ತೊಂದು ಬೆಳಗಾವಿಯಲ್ಲಿ ಹೌದು ಸ್ನೇಹಿತರೆ ಬೆಳಗಾವಿ ಮತ್ತು ಹಾಸನದಲ್ಲಿ ನಡೆದ ಎರಡು ಪ್ರತ್ಯೇಕ ಘಟನೆಗಳಲ್ಲಿ ಒಬ್ಬ ವೃದ್ಧೆ ಮತ್ತು ಒಬ್ಬ ಪುರುಷ ಸೇರಿ ಇಬ್ಬರು ಇಂದು ಮೃತಪಟ್ಟಿದ್ದಾರೆ ಹೌದು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವೃದ್ಧಿ ವೃದ್ಧೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಯರಜೂರುವ ಎಂಬ ಗ್ರಾಮದಲ್ಲಿ ಬುಧವಾರ ಮತ ಚಲಾಯಿಸಲು ಬಂದಿದ್ದರು ವೃದ್ಧೆಯೊಬ್ಬರು ಮತಗಟ್ಟೆ ಆವರಣದಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಅರವತ್ತೆಂಟು ವರ್ಷದ ಪಾರವ್ವ ಈಶ್ವರ ಸಿದ್ನಾಳ ಎಂಬುವರೇ ಮೃತ ದುರ್ದವಿ ಎಂದು ಹೇಳಲಾಗಿದೆ ಸ್ನೇಹಿತರೆ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಾರವ್ವ ತಮ್ಮ ಹಕ್ಕು ಚಲಾಯಿಸಲು ಬಂದಿದ್ದರು ಆದರೆ ಮತದಾನಕ್ಕೂ ಮುನ್ನವೇ ಮತಗಟ್ಟೆ ಆವರಣದಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಮೂರನೇ ಮುಖ್ಯವಾದ ಮಾಹಿತಿ ಮತಗಟ್ಟೆ ಮುಂದೆ ಗದಗ ಜಿಲ್ಲೆಯಲ್ಲಿ ಒಬ್ಬರು ಅಜ್ಜಿ ಧರಣಿ ಕುಳಿತಿದ್ದಾರೆ ಕೇವಲ ಅಷ್ಟಲ್ಲದೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಹೌದು ಸ್ನೇಹಿತರೆ ಗದಗ ಜಿಲ್ಲೆಯಲ್ಲಿ ಮತದಾನ ಮಾಡಲು ಬಂದಿದ್ದಂತ ಅಜ್ಜಿಯೊಬ್ಬಳು ಮತಗಟ್ಟೆ ಮುಂದೆನೆ ಧರಣಿ ಕುಳಿತ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಮತಗಟ್ಟೆ ಸಂಖ್ಯೆ ಮೂರರಲ್ಲಿ ನಡೆದಿದೆ ಎಂಬತ್ತೈದು ವರ್ಷದ ಮುಕ್ತುಂಬಿ ದೊಡ್ಡಮನಿ ಎಂಬ ಹೆಸರಿನ ಅಜ್ಜಿ ಮತ ಚಲಾಯಿಸಲು ತನ್ನ ಮೊಮ್ಮಗನ ಜೊತೆಗೆ ಬಂದಿದ್ದರಂತೆ ಮತಗಟ್ಟೆಗೆ ಆಗಮಿಸಿದಾಗ ಅದರಲ್ಲಿ ಚುನಾವಣಾಧಿಕಾರಿಗಳು ತಮ್ಮ ಮೊಮ್ಮಗನನ್ನ ಅಜ್ಜಿ ಜೊತೆಗೆ ಬಿಡಲಿಲ್ಲ ಎಂದು ಹೇಳಿದರು ಕೇವಲ ಅಷ್ಟೇ ಅಲ್ಲದೆ ಅಜ್ಜಿ ತೋರಿಸಿದ ಚಿಹ್ನೆಗೆ ಮತ ಹಾಕದೆ ಬೇರೆ ಗುರುತಿಗೆ ಮತ ಹಾಕಿಸಿದ್ದಾರೆ ಎಂದು ಅಜ್ಜಿ ಗಂಭೀರ ಆರೋಪ ಮಾಡಿದ್ದಾರೆ ಕೂಡಲೇ ಸ್ಥಳಕ್ಕೆ ತಹಶೀಲ್ದಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಬರುವಂತೆ ಅಜ್ಜಿ ಪಟ್ಟು ಹಿಡಿದಿದ್ದರಂತೆ ಮತಗಟ್ಟೆ ಮುಂದೆನೇ ಅಜ್ಜಿ ಬಹುಕಾಲ ಧರಣಿ ಕೂಡ ಇಂದು ಮಾಡಿದ್ದಾರೆ ಎಂದು ಹೇಳಲಾಗಿದೆ ರಾಜ್ಯದಲ್ಲಿ ಮತದಾನ ಒಟ್ಟಾರೆ ಚುರುಕಾಗಿ ನಡೆದಿದೆ ಸ್ನೇಹಿತರೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗಿನ ಶೇಕಡ ಎಂಟರಷ್ಟು ರಾಜ್ಯದಂತ ಮತದಾನ ಆಗಿದೆ ಸರಿಸುಮಾರು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಸುಮಾರಿಗೆ ಐವತ್ತರಷ್ಟು ರಾಜ್ಯದಂತ ಜನರು ಮತದಾನ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಇದೇ ನಡುವೆ ಇಂತಹ ಕೆಲವು ಘಟನೆಗಳು ಕೂಡ ನಡೆದಿದೆ ಸ್ನೇಹಿತರೆ ಇನ್ನು ಇದೇ ರೀತಿ ನಾಲ್ಕನೇ ಮುಖ್ಯವಾದ ಮಾಹಿತಿ ಈ ಒಂದು ಮಾಹಿತಿಯನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹೌದು ಸ್ನೇಹಿತರೆ ಇಲ್ಲಿ ಚುನಾವಣಾ ಮತಯಂತ್ರಗಳನ್ನೇ ಗ್ರಾಮಸ್ಥರು ಪೀಸ್ ಪೀಸ್ ಮಾಡಿದ್ದಾರೆ ಕೇವಲ ಅಷ್ಟಲ್ಲದೆ ಅಧಿಕಾರಿಗಳ ಕಾರನ್ನು ಕೂಡ ಒಡೆದು ಹಾಕಿದ್ದಾರೆ ಎಂದು ಹೇಳಲಾಗಿದೆ ಈ ಘಟನೆ ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ನಡೆದಿದೆ ಇಲ್ಲಿಯವರೆಗೆ ಇಪ್ಪತ್ತ್ ಮೂರು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಹೌದು ಮತದಾನ ಮಾಡುವುದಕ್ಕಾಗಿ ತರಲಾಗಿದ್ದಂಥ ಮತಯಂತ್ರಗಳನ್ನೇ ಒಡೆದು ಪುಡಿ ಪುಡಿ ಮಾಡಿದ ಘಟನೆ ವಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಎಂಬ ಗ್ರಾಮದಲ್ಲಿ ನಡೆದಿದೆ ಹೌದು ಸ್ನೇಹಿತರೆ ಇವಿಎಂ ಮಷಿನ್ ಹಾಗೂ ವಿವಿಪ್ಯಾಟ್ ಮಷಿನ್ಗಳನ್ನು ಗ್ರಾಮಸ್ಥರು ಒಡೆದು ಹಾಕಿದ್ದಾರೆ ಕೇವಲ ಅಷ್ಟಲ್ಲದೆ ಅಧಿಕಾರಿಗಳ ಕಾರನ್ನು ಕೂಡ ಜಖಂಗೊಳಿಸಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವೇನು ಎಂಬುದನ್ನು ಈಗ ನೋಡೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ನೀವು ಕೂಡ ಇಂದು ಮತ ಮಾಡಿದ್ರೆ ಕಮೆಂಟ್ನಲ್ಲಿ ಎಸ್ನು ಅಂತ ಅಷ್ಟೇ ಕಮೆಂಟ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇಂದು ವಿಜಯಪುರದಲ್ಲಿ ಈ ಒಂದು ಘಟನೆ ನಡೆದಿದೆ ಇದಕ್ಕೆ ಕಾರಣ ತಪ್ಪು ತಿಳುವಳಿಕೆ ಹೌದು ಸ್ನೇಹಿತರೆ ತಪ್ಪು ಭಾವಿಸಿ ಮತಯಂತ್ರವನ್ನು ಗ್ರಾಮಸ್ಥರು ಒಡೆದು ಹಾಕಿದ್ದಾರೆ ಮತಯಂತ್ರಗಳನ್ನು ಅರ್ಧಕ್ಕೆನೆ ವಾಪಸ್ ಮಾಡ್ತಿದ್ದಾರೆ ಅರ್ಧಕ್ಕೆನೆ ಮತದಾನ ಕಾರ್ಯ ಸ್ಥಗಿತಗೊಳಿಸಿ ವಾಪಸ್ ಕೊಂಡೊಯ್ಯಲಾಗುತ್ತಿದೆ ಎಂದು ತಪ್ಪು ಭಾವಿಸಿ ಈ ಮತಯಂತ್ರಗಳನ್ನು ಗ್ರಾಮಸ್ಥರು ಒಡೆದು ಹಾಕಿದ್ದಾರೆ

ಸಿಬ್ಬಂದಿಗಳ ಮೇಲೆಯೂ ಕೂಡ ಥಳಿತ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಕೆಲವು ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತಂತೆ ಹೇಳಬಹುದು ಇಲ್ಲಿ ಏನಾಗಿದೆ ಅಂದರೆ ಸ್ನೇಹಿತರೆ ಮಸಬಿನಾಳ ಗ್ರಾಮದಲ್ಲಿ ಚುನಾವಣಾ ಅಧಿಕಾರಿಗಳು ಮತಯಂತ್ರಗಳನ್ನು ಅರ್ಧಕ್ಕೆ ತೆಗೆದುಕೊಂಡು ಹೋಗುತ್ತಿರುವುದನ್ನು ಕಂಡು ಗ್ರಾಮಸ್ಥರು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ದಾರೆ ಆದರೆ ಚುನಾವಣಾ ಅಧಿಕಾರಿಗಳು ಇವು ಹೆಚ್ಚುವರಿ ಯಂತ್ರ ಎಂದು ಹೇಳಿದ್ದಾರೆ ಹೌದು ಸ್ನೇಹಿತರೆ ಮತಯಂತ್ರಗಳು ಇವೆ ಇವು ಹೆಚ್ಚುವರಿ ಅಂತ ಹೇಳಿದರೂ ಕೂಡ ಕೇಳದೆ ಈ ಎಲ್ಲ ಮತಯಂತ್ರಗಳನ್ನು ನೀವು ಅರ್ಧಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದೀರಿ ಎಂದು ಗಲಾಟೆಯನ್ನು ಆರಂಭ ಿದ್ದಾರೆ ವಾದ ವಿವಾದ ಮಾಡಿ ಅಧಿಕಾರಿಗಳನ್ನ ಥಳಿಸಿ ಮತಯಂತ್ರಗಳನ್ನ ಕಿತ್ತುಕೊಂಡು ಗ್ರಾಮಸ್ಥರು ಸೇರಿ ಮತಯಂತ್ರಗಳನ್ನ ಒಡೆದು ಹಾಕಿದ್ದಾರೆ ಚುನಾವಣಾಧಿಕಾರಿಗಳ ಕಾರನ್ನು ಕೂಡ ಒಡೆದು ಹಾಕಿ ಕಾರನ್ನ ಉರುಳಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಚುನಾವಣಾಧಿಕಾರಿಗಳು ಈ ಒಂದು ವೋಟಿಂಗ್ ಮಷಿನ್ ಗಳನ್ನ ಕಾರಿನಲ್ಲಿ ಇಟ್ಟುಕೊಂಡು ಓಡಾಡುವುದನ್ನು ಕೆಲವು ಗ್ರಾಮಸ್ಥರು ಮೊದಲು ನೋಡಿದ್ದಾರೆ ಇದನ್ನು ಗಮನಿಸಿದಂತ ಗ್ರಾಮಸ್ಥರು ಪ್ರಶ್ನೆ ಕೂಡ ಮಾಡಿದ್ದಾರೆ ತಮ್ಮ ಅಭ್ಯರ್ಥಿಗಳನ್ನ ಸೋಲಿಸಲು ಚುನಾವಣಾಧಿಕಾರಿಗಳು ಇಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ತಪ್ಪು ಭಾವಿಸಿ ಮಷಿನ್ಗಳನ್ನು ಒಡೆದು ಹಾಕಿದ್ದಾರೆ ಇನ್ನು ಚುನಾವಣಾ ಸಿಬ್ಬಂದಿಯೂ ಕೂಡ ನಮಗೆ ಸರಿಯಾಗಿ ಉತ್ತರಿಸಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ಮತಯಂತ್ರ ಧ್ವಂಸ ಪ್ರಕರಣ ನಡೆದ ಬೆನ್ನಲ್ಲೇ ಮಸಬಿನಾಳ ಗ್ರಾಮದ ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾಧಿಕಾರಿಯಾದಂತಹ ವಿಜಯ್ ಮಾಂತೇಶನ್ ಅವರು ಖುದ್ದಾಗಿ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಜನರ ಗಲಾಟೆಯನ್ನು ಕೂಡ ಅವರೇ ನಿಯಂತ್ರಣಕ್ಕೆ ತಂದಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನು ಮತ್ತೊಂದು ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಈಗಲೇ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ವೇಳೆ ನೀವು ಏನಾದರೂ ಮತದಾನ ಮಾಡಿದರೆ ಕಮೆಂಟ್ನಲ್ಲಿ ಎಸ್ ಅಂತ ಮಾಡಿ ಒಂದು ವೇಳೆ ಮತದಾನ ಮಾಡಿಲ್ಲವೆಂದರೆ ಕಮೆಂಟ್ನಲ್ಲಿ ನೋ ಅಂತ ಮಾಡಿ ಇನ್ನು ಕೊನೆಯ ಮಾಹಿತಿ ಓಟ್ ಹಾಕಲು ಅಮೆರಿಕದಿಂದ ಲಕ್ಷಾಂತರ ಹಣ ಖರ್ಚು ಮಾಡಿ ಇಲ್ಲಿ ಬಂದಿದ್ದಾರೆ ಆದರೆ ಆಗಿದ್ದೇ ಬೇರೆ ಹೌದು ಸ್ನೇಹಿತರೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾನ ಮಾಡಲೆಂದೇ ದೂರದ ಅಮೆರಿಕದಿಂದ ಎರಡು ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡಿಕೊಂಡು ದಾವಣಗೆರೆಗೆ ಬಂದಿದ್ದಂಥ ವ್ಯಕ್ತಿಯೊಬ್ಬರು ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದ ಕಾರಣಕ್ಕೆ ಮತದಾನದಿಂದಲೇ ವಂಚಿತರಾಗಿದ್ದಾರೆ ಹೌದು ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಉದ್ಯೋಗಿ ಆಗಿರುವಂತಹ ರಾಘವೇಂದ್ರ ಕಮಲಾಕರ್ ಎನ್ನುವರು ಮತದಾನಕ್ಕಾಗಿಯೇ ಅಮೆರಿಕದಿಂದ ದಾವಣಗೆರೆಗೆ ಬಂದಿಳಿದಿದ್ದಾರೆ ಆದರೆ ಅವರ ಹೆಸರು ಇಲ್ಲದೆ ಮತದಾನದ ಪಟ್ಟಿಯಲ್ಲಿ ಅವರ ಹೆಸರು ಇರಲಿಲ್ಲ ಹೀಗಾಗಿ ಮತದಾನ ಮಾಡಲು ಅವರಿಗೆ ಸಾಧ್ಯವಾಗಲಿಲ್ಲ ಈ ಒಂದು ಹಿಂದೆ ಜನವರಿ ತಿಂಗಳಲ್ಲಿ ನನ್ನ ಹೆಸರು ಪಟ್ಟಿಯಲ್ಲಿತ್ತು ಎಂದು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ನನಗೆ ಮಾಹಿತಿಯೂ ಕೂಡ ಬಂದಿತ್ತು ಇದೇ ಕಾರಣಕ್ಕೆ ನಾನು ಅಮೆರಿಕದಿಂದ ಬಂದಿದ್ದೆ ಆದರೆ ಈ ಬಾರಿಯ ಮತದಾನದಲ್ಲಿ ನನ್ನ ಹೆಸರು ಇಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಮತದಾನ ಮಾಡುವ ಸಲುವಾಗಿನೇ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲಿ ಬಂದಿದ್ದೇನೆ ನನಗೆ ಮತದಾನ ಮಾಡಲು ಸಾಧ್ಯವಾಗಲಿಲ್ಲ ಮತದಾನ ಪ್ರತಿಯೊಬ್ಬರ ಜವಾಬ್ದಾರಿ ಅದನ್ನು ಅರಿತು ಮತ ಚಲಾಯಿಸಲು ನಾನು ಬಂದಿದ್ದೆ ಆದರೆ ನನಗೆ ಮತ ಹಾಕಲು ಸಾಧ್ಯವಾಗಲಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಇಷ್ಟು ದಿನ ದೂರದ ಊರುಗಳಿಂದ ಓಟ್ ಹಾಕೋಕ್ಕೆ ಬಂದಿರೋದು ನಾವು ಸಾಕಷ್ಟು ಸುದ್ದಿಯನ್ನು ನೋಡಿದ್ದೇವೆ ಆದರೆ ವಿದೇಶಿಯಿಂದ ತಮ್ಮ ಊರಿಗೆ ಬಂದು ಓಟ್ ಹಾಕೋಕ್ಕೆ ಬಂದಿದ್ದ ವ್ಯಕ್ತಿಯೊಬ್ಬರಿಗೆ ನಿರಾಸೆಯಾಗಿದ್ದು ಈ ರೀತಿ ಮೊದಲ ಬಾರಿಗೆ ನಡೆದಿದೆ ಬರೋಬ್ಬರಿ ಒಂದು ವಾರದ ರಜೆ ಮತ್ತು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಅಮೆರಿಕದಿಂದ ಬಂದಿಳಿದ ವ್ಯಕ್ತಿಗೆ ಓಟ್ ಹಾಕಲು ಹೋದಾಗ ಅವರ ಹೆಸರು ಡಿಲೀಟ್ ಆಗಿರುವ ಪರಿಣಾಮ ಅವರು ಓಟ್ ಹಾಕದೆ ವಂಚಿತರಾಗಿದ್ದಾರೆ ಅವರು ತಮ್ಮ ಬೇಸರವನ್ನು ಸುದ್ದಿಗಾರರ ಮುಂದೆ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋನ ಈಗಲೇ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ